ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮಲಯಾಳಂನ ಖ್ಯಾತ ನಟ ವಿಜಯ್ ಇವರ ಮೇಲೆ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ, ಅದೇನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ವೀಕ್ಷಕರೇ, ಮಲಯಾಳಂನ ನಟ ವಿಜಯ್ ಬಾಬು ಇವರು ಒಬ್ಬ ಯುವ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರ್ತಾರಂತೆ. ಇತ್ತೀಚಿನ ದಿನಗಳಲ್ಲಂತೂ ಈ ವಿಚಾರ, ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಅನ್ನೋದು ತುಂಬಾ ಕಾಮನ್. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು, ಯಾವ ನ್ಯೂಸ್ ನೋಡಿದ್ರು ಇದೇ ಇರುತ್ತೆ. ತುಂಬ ಕಾಮನ್ ಅಂತಲೇ ಹೇಳ್ಬೋದು, ಹಾಗಾಗಿದೆ ಸಮಾಜದ ಸ್ಥಿತಿಗತಿ ಪರಿಸ್ಥಿತಿ. ಆದರೆ ಈಗ ಈ ಪ್ರಕರಣ ಹೇಗೆ ಹೊರಬಂತು ಅಂದರೆ, ಖುದ್ದಾಗಿ ಆ ಯುವ ನಟಿಯೇ ವಿಜಯ್ ಬಾಬು ಅವರ ಮೇಲೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ನನ್ನ ವಿಶ್ವಾಸವನ್ನು ಸಂಪಾದಿಸಿದ್ರು, ನನಗೆ ನನ್ನ ಜೊತೆ ಒಳ್ಳೆ ಸ್ನೇಹಿತರಾಗಿದ್ದರು, ಜೊತೆಗೆ ನನಗೆ ಸಪೋರ್ಟ್ ಮಾಡೋ ರೀತಿ ಬಂದು ನನಗೆ ಮತ್ತೊಬ್ಬರು ಔಷಧಿ ಕೊಟ್ಟು ನನ್ನ ಮೇಲೆ ಲೈಂಗಿಕ ಕಿರುಕುಳ ಎಸಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನು ತಿಳಿದಂಥ ಪೊಲೀಸರು ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳು ಹೊರಬರಬೇಕಾಗಿದೆ. ಆದರೆ ವಿಜಯ್ ಬಾಬು ಅವರು ಮಾತ್ರ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನನ್ನು ಈ ರೀತಿ ತಪ್ಪು ಮಾಡಿದ್ದಾರೆ ಎಂದು ನನ್ನ ಮೇಲೆ ಆರೋಪ ಬಂದಿದೆ. ಆದರೆ ಇದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ಮಾನ ನಷ್ಟ ಮೊಕದ್ದಮೆ ಆಗ್ತೇನೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದ.